ನಮಸ್ಕಾರ ಜೆ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಾಡಿನ ಸಮಸ್ತ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಸಂಕ್ರಾಂತಿ ಹಬ್ಬದ ಇವತ್ತಿನ ಈ ಶುಭ ದಿನದಂದು ನಾವೆಲ್ಲ ಶಬರಿಮಲೆ ಕ್ಷೇತ್ರದ ದರ್ಶನವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಕ್ಷೇತ್ರಕ್ಕೆ ಹೊರಡುವ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ತಮ್ಮ ಸ್ವಗೃಹದಲ್ಲಿ ವಿಶೇಷ ಪೂಜಾ ಕಾರ್ಯವನ್ನು ಕೈಗೊಂಡರು ಪೂಜೆಯನ್ನು ನೆರವೇರಿಸಿದ್ದಾರೆ ಬನ್ನಿ ಆ ಪ್ರಯಾಣದ ಸಿದ್ಧತೆ ಹೇಗಿತ್ತು ನೋಡ್ಕೊಂಡು ಬರೋಣ ಹಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ ಶಬರಿ ಹಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ ನಾವೆಲ್ಲ ನಿನ್ನ ಕರಾಳಪ್ಪ ಶಬರಿ ಹಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ ನಾವೆಲ್ಲ ನಿನ್ನ ಕರಾಳಪ್ಪ ಎಲ್ಲೆಲ್ಲು ನೀನೇ ಎಲ್ಲನೂ ನೀನೇ ನಮ್ಮೆಲ್ಲರ ಕನಸು ಮನಸ್ಸಿನಲ್ಲೆಲ್ಲ ನೀನೆ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶಬರಿಗಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ ನಾವೆಲ್ಲ ನಿನ್ನ ಕರಾಳಪ್ಪ ನಾವೆಲ್ಲ ನಿನ್ನ ಕರಾಳಪ್ಪ ಸ್ವಾಮಿಯೇ ಶರಣಂ ಅಯ್ಯಪ್ಪ ಹೆಸರಲ್ಲಿ ಇದೆ ವ್ರತಾಚರಣೆಯ ಅರ್ಥ ಸ್ವಾಮಿಗೆ ನಾವು ಸಂಪೂರ್ಣ ಶರಣಾಗಿ ದೇವನ ನಾಮಸ್ಮರಣೆ ಮಾಡಬೇಕು ಎಂದು ಕಾರ್ತಿಕ ಮಾಸದ ಆರಂಭದಲ್ಲಿ ಪ್ರಾರಂಭವಾಗಿ ಮಕರ ಸಂಕ್ರಮಣದವರೆಗೂ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಶ್ರದ್ಧೆ ಭಕ್ತಿಯಿಂದ ಜರುಗುತ್ತದೆ ಈ ಅರ್ಥಪೂರ್ಣವಾದ ವ್ರತ ನೀನುಲಿಯದ ಬಾಳು ಬರಡಾಗುವುದಪ್ಪ ನೀನುಲಿಯದ ಬಾಳು ಬರಡಾಗುವುದಪ್ಪ ನೀ ಹರಸಿದರೆ ಬಾಳು ನೀ ಹರಸಿದರೆ ಬಾಳು ಬಂಗಾರವಪ್ಪ ಕೆಟ್ಟ ಬುದ್ಧಿಯನ್ನು ಸುಟ್ಟು ಒಳ್ಳೆ ಬುದ್ಧಿಯನ್ನು ಕೊಟ್ಟು ನಮ್ಮ ಭಕ್ತಿಗಿಷ್ಟಪಟ್ಟು ಶಿರದ ಮೇಲೆ ಹಸ್ತವಿಟ್ಟು ಶಬರಿಗಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ ಶಬರಿಗಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ ನಾವೆಲ್ಲ ನಿನ್ನ ಕರಾಳಪ್ಪ ನಾವೆಲ್ಲ ನಿನ್ನ ಕರಾಳಪ್ಪ ಹಾ
ಬೇಕು ಬೇಡಗಳನ್ನು ನೀ ತಿಳಿಯಪ್ಪ, ನಮ್ಮ ನಾಳು ಆರು ಗುಣವ ನೀ ತುಳಿಯಪ್ಪ. ಶರಣ ಶರಣಮಯ್ಯಪ್ಪ ಸ್ವಾಮಿ, ಶರಣಮಯ್ಯಪ್ಪ ಸ್ವಾಮಿಯೇ, ಸ್ವಾಮಿಯೇ 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 ಸ್ವಾಮಿಯೇ. ನಮ್ಮ ಬಾಳು ಪಾಳು ಬೀಳದಂತೆ ಕಾಯಪ್ಪ, ನಮ್ಮ ಬಾಳು ಪಾಳು ಬೀಳದಂತೆ ಕಾಯಪ್ಪ, ನಮ್ಮ ಬಾಳು ಪಾಳು ಬೀಳದಂತೆ ಕಾಯಪ್ಪ. ಬಾಳಿನೇಳು ಬೀಳಿನಲ್ಲಿ, ನಮ್ಮ ಬಾಳಿನೇಳು ಬೀಳಿನಲ್ಲಿ ಬೆಂಗಾವಲಾಗಪ್ಪ. ಭ್ರಮೆಗಳನ್ನು ಬಿಡಿಸುತ್ತ ಸತ್ಯ ಮಾರ್ಗ ತೋರುತ್ತ ಭಕ್ತಿಭಾವ ಬೆಳೆಸುತ್ತ ಸಡಗರದಲ್ಲಿ ಸಲಗುತ್ತ ಶಬರಿಗಿರಿಯ ಅಯ್ಯಪ್ಪ, ಕರುಣೆ ಬೀರುವಾರಪ್ಪ. ಶಬರಿಗಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ, ನಾವೆಲ್ಲ ನಿನ್ನ ಕರಾಳಪ್ಪ. ಶಬರಿಗಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ, ನಾವೆಲ್ಲ ನಿನ್ನ ಕರಾಳಪ್ಪ. ಎಲ್ಲೆಲ್ಲು ನೀನೇ, ಎಲ್ಲನೂ ನೀನೇ, ಎಲ್ಲೆಲ್ಲು ನೀನೇ, ಎಲ್ಲನೂ ನೀನೇ, ನಮ್ಮೆಲ್ಲರ ಕನಸು ಮನಸ್ಸಿನಲ್ಲೆಲ್ಲ ನೀನೇ. ಶಬರಿಗಿರಿಯ ಅಯ್ಯಪ್ಪ ಕರುಣೆ ಬೀರುವಾರಪ್ಪ, ನಾವೆಲ್ಲ ನಿನ್ನ ಕರಾಳಪ್ಪ, ನಾವೆಲ್ಲ ನಿನ್ನ ಕರಾಳಪ್ಪ. ಸೋಲದು ಶರಣು ಘೋಷ ಕೂಗುವಾಗ
ಸೇವೆ ಮಾಡುವಾಗ ನಿನ್ನ ಪಾದ ಸೋಗಿದಾಗ ನಿನ್ನ ಪಾದ ಸೋಗಿದಾಗ ಪರಮಾನಂದವು ನಮಗಾಗ ಮಹದಾನಂದವು ನಮಗಾಗ ಪರಮಾನಂದವು ನಮಗಾಗ ಬ್ರಹ್ಮಾನಂದವು ನಮಗಾಗ ಸ್ವಾಮಿಯೇ ಕಗೊಂಡೆವು ನದಿ ಪಂಪೆಯಲ್ಲಿ ಮಿಲ್ದು ಧನ್ಯರಾದೆವು ನಿನ್ನ ದಿವ್ಯ ಮೂರ್ತಿ ಕಂಡು ಕುಳಕಗೊಂಡೆವು ನಿನ್ನ ಪಾದ ಕಮಲವನ್ನು ತಪ್ಪಿ ನಲಿದೆವು ನಿನ್ನ ಪಾದ ತೀರ್ಥದಿ ಕೃತಾರ್ಥರಾದೆವು ನಿನ್ನ ಭಜನೆ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಹರಿಹರಸ್ವತ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಕರ್ನಾಟಕದಿಂದ ಶಬರಿಮಲೆಯತ್ತ ನಮ್ಮ ಪ್ರಯಾಣ ಯಾವೊಬ್ಬ ಯಾತ್ರಿಕರು ಹೊರಡಬೇಕಾದರೂ ಪ್ರಪ್ರಥಮವಾಗಿ ಗಣಪತಿ ಪ್ರಾರ್ಥನೆ ಮಾಡಿ ನಂತರ ಮನೆಯಿಂದ ಆಚೆ ಹೊರಡಬೇಕು ಮನೆಯಿಂದ ಹೊರಡಬೇಕಾದರೂ ಸಹಿತ ತಂದೆ ತಾಯಿ ಕಾಲಕ್ಕೆ ನಮಸ್ಕಾರ ಮಾಡಿ ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಂಡು ನಂತರ ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭಿಸಬೇಕು ಶಬರಿಮಲೆ ಯಾತ್ರೆ ಪ್ರಾರಂಭಿಸೋಕ್ಕೂ ಮುನ್ನ ಬೇಕಾದಂತಹ ಸಾಮಗ್ರಿಗಳ ಬಗ್ಗೆ ಭಾಳಷ್ಟು ಚಿಂತಿಸಬೇಕು ಎಲ್ಲ ಬೇಕಾದಂತಹ ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡಿಕೊಂಡು ತದನಂತರ ಇರುಮುಡಿ ಎಂಬತಕ್ಕಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಇರುಮುಡಿಯನ್ನು ಧರಿಸಬೇಕು ಇರುಮುಡಿನ ಕಟ್ಟಿಕೊಂಡು ತದನಂತರ ಶಬರಿಮಲೆ ಯಾತ್ರೆ ಮಾಡತಕ್ಕಂಥದ್ದು ಪದ್ಧತಿ ಹಾಗೆ ನಾವು ಸಹಿತ ಇವತ್ತಿನ ದಿವಸ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೊರಡೋಕ್ಕೂ ಮುನ್ನ ಇರುಮುಡಿ ಕಟ್ಟಲಿಕ್ಕಾಗಿ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂತಹ ಜಾಲಳ್ಳಿಯ ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ ಜಾಲಳ್ಳಿ ಇರತಕ್ಕಂತಹ ಈ ಜಾಲಳ್ಳಿಯ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿರ್ತಕ್ಕಂಥ ಅಯ್ಯಪ್ಪನ ವಿಗ್ರಹವು ಇಲ್ಲಿರ್ತಕ್ಕಂತಹ ಅಯ್ಯಪ್ಪನ ವಿಗ್ರಹವು ಒಂದೇ ಸರಿಸಮಾನ ಜೊತೆಗೆ ಬಹಳಷ್ಟು ವಿಶೇಷವಾಗಿ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ ಈ ಕ್ಷೇತ್ರವನ್ನು ದರ್ಶನ ಮಾಡಿ ನಂತರ ಶಬರಿಮಲೆಯತ್ತ ಪ್ರಯಾಣ ಬೆಳೆಸುವಂಥದ್ದು ಬಹಳ ವಿಶೇಷ ಸ್ವಾಮಿಯೇ ಶರಣಮಯ್ಯಪ್ಪ ಬನ್ನಿ ದರ್ಶನಕ್ಕೆ ಹೊರಡೋಣ ಶಬರಿಮಲೆಗೆ ಹೊರಡುವ ಪ್ರತಿಯೊಬ್ಬ ಭಕ್ತರು ಸಹಿತ ಶ್ರದ್ಧಾಭಕ್ತಿಯಿಂದ ಅಯ್ಯಪ್ಪನ ಧ್ಯಾನ ಅಯ್ಯಪ್ಪನ ಸಂಕಲ್ಪ ಶಬರಿಮಲೆ ಯಾತ್ರೆ ಹೊರಡಬೇಕಾದವರು ಸಹಿತ ನಿರಂತರವಾದಂಥ ರೀತಿ ಶರಣು ಕೂಗಳನ್ನು ಕೂಕೊಂಡು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪನ ಧ್ಯಾನವನ್ನು ಬಿಟ್ಟು ಮತ್ತೊಂದಿಲ್ಲ ಎಮಗೆ ಅಯ್ಯಪ್ಪನ ಮಂತ್ರವೇ ಮಹಾಮಂತ್ರ ಸ್ವಾಮಿಯೇ ಶರಣಮಯ್ಯಪ್ಪ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂತಹ ಜಾಲಹಳ್ಳಿನಲ್ಲೂ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಗರ್ಭಗುಡಿಯ ಆಸ್ಥಾನ ಇಂತಹ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇವತ್ತು ನಾವು ಇಲ್ಲಿಂದ ಇರುಮುಡಿ ಕಟ್ಕೊಂಡು ಸಾಕಷ್ಟು ಜನ ಭಕ್ತರು ಎಲ್ಲರೂ ಸೇರಿ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪನ ಮಂತ್ರವನ್ನು ಹೇಳಿ ಶಬರಿಮಲೆಯತ್ತ ಪ್ರಯಾಣ ಬೆಳೆಸೋಣ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ
ಅಯ್ಯಪ್ಪನ ಆಸ್ಥಾನ ಶಬರಿಮಲೆಯಲ್ಲಿ ಯಾವ ಪ್ರಕಾರ ಇದೆಯೋ ಯಾವ ಪ್ರಕಾರವಾದಂಥ ಅನುಷ್ಠಾನಗಳು ನಡೆಯುತ್ತೋ ಅದೇ ಪ್ರಕಾರ ಪ್ರತಿದಿನ ಪ್ರತಿದಿನದ ಕಾಯಕ ಈ ಆಸ್ಥಾನದಲ್ಲೂ ನಡೆಯುತ್ತೆ ಅಂತಹ ಒಂದು ವೈಶಿಷ್ಟ್ಯತೆ ಜಾಲಹಳ್ಳಿಯಲ್ಲಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಈ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಯ್ಯಪ್ಪನ ಇಲ್ಲಿ ದರ್ಶನ ಮಾಡಿ ತದನಂತರ ಶಬರಿಮಲೆಯತ್ತ ಎಲ್ಲರ ಪಯಣ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಹರಿಹರ ಸುತ್ತ ಅಯ್ಯಪ್ಪ ಸ್ವಾಮಿಯ ಅಭಿಷೇಕ ಅಭಿಷೇಕಕ್ಕಾಗಿ ಬೇಕಾಗಿರತಕ್ಕಂತಹ ತುಪ್ಪ ತುಪ್ಪದ ಕಾಯಲ್ಲಿ ತುಂಬುವಂತಹದ್ದೇ ಪದ್ಧತಿ ಇದನ್ನು ಇಲ್ಲಿರ್ತಕ್ಕಂತಹ ಈ ಕ್ಷೇತ್ರದಲ್ಲೇ ನಿತ್ಯವೂ ಅನುಷ್ಠಾನ ಮಾಡತಕ್ಕಂತಹ ಗುರುಸ್ವಾಮಿಗಳಾಗಲಿ ಅಥವಾ ಹಿರಿಯರ ಸಾನ್ನಿಧ್ಯದಲ್ಲಿ ಗುರುವಿನ ಮುಖಾಂತರ ಗುರು ಸ್ವಾಮಿಯ ಮುಖಾಂತರ ಅಭಿಷೇಕದ ತುಪ್ಪದ ಕಾಯನ್ನು ತುಂಬಿಸುವಂತಹದ್ದು ಪದ್ಧತಿ ಇದೆ ಸ್ವಾಮಿಯೇ ಶರಣಮಯ್ಯಪ್ಪ ಪ್ರತಿಯೊಬ್ಬ ಭಕ್ತರು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಅಯ್ಯಪ್ಪನ ಧ್ಯಾನ ಮಾಡಬೇಕು ಅಯ್ಯಪ್ಪನ ಧ್ಯಾನ ಅಯ್ಯಪ್ಪನ ಪೂಜೆ ಜೊತೆಗೆ ಬೇಕಾಗಿರ್ತಕ್ಕಂತಹ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಸಾಮಗ್ರಿಗಳು ತುಪ್ಪ ಗಂಧ ಮತ್ತು ಸ್ವಾಮಿಗೆ ಅವಲಕ್ಕಿ ಅವಳಂ ಹರಳಂ ಅಂತ ಹೇಳ್ತಾರೆ ಅಂದರೆ ಹರಳು ಮತ್ತು ಅವಲಕ್ಕಿ ಬಾಳೆಹಣ್ಣು ಇಂಥವೆಲ್ಲವನ್ನು ಸಹಿತ ಇರುಮುಡಿಯಲ್ಲಿ ತುಂಬಿ ಇರುಮುಡಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಪದ್ಧತಿ ಇರುಮುಡಿಗೆ ಬೇಕಾದಂತಹ ಪ್ರತ್ಯೇಕವಾದಂತಹ ಸಾಮಗ್ರಿಗಳನ್ನು ಸಹಿತ ಈ ಒಂದು ಆಲಯದಲ್ಲಿ ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯದಲ್ಲಿ ವ್ಯವಸ್ಥೆಯಾಗಿ ಸಿದ್ಧತೆ ಮಾಡುತ್ತಿದ್ದಾರೆ ಓಂ ಸ್ವಾಮಿಯೇ ಅಯ್ಯಪ್ಪನ ಅಭಿಷೇಕಕ್ಕಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ತುಪ್ಪದ ಕಾಯಿ ಈ ವಿಶೇಷವಾಗಿರ್ತಕ್ಕಂತಹ ಈ ಫಲ ಈ ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯಿಂದ ಯಾವುದೇ ಕಲ್ಮಶಗಳಿಲ್ಲದಿರ ವಿಶೇಷವಾಗಿ ಸೃಷ್ಟಿನಲ್ಲಿ ತೆಂಗಿನಕಾಯಿಗೆ ಕಲ್ಪವೃಕ್ಷ ಅಂತ ಹೇಳ್ತಾರೆ ಕಲ್ಪವೃಕ್ಷದಿಂದ ವಿಶೇಷವಾಗಿ ನಿರ್ಮಿತವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ತೆಂಗಿನಕಾಯಲ್ಲಿ ತುಪ್ಪವನ್ನು ತುಂಬಿ ಸ್ವಾಮಿ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇಲ್ಲಿನ ಪದ್ಧತಿ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಹೇಳಿ ಓಂ ಹರಿಹರ ಪುತ್ರಾಯ ಪುತ್ರ ಲಾಭಾಯ ಮಹಾ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲ ವಿದಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಓಂ ಸ್ವಾಮಿಯೇ ಶರಣಮಯ್ಯಪ್ಪ 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 ಶಬರಿಮಲೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಶ್ರೀಗಂಧ ಕರಿಮೆಣಸು ಅರಿಶಿನ ಕುಂಕುಮ ಭಸ್ಮ ಮತ್ತು ಧೂಪ ಕರ್ಪೂರ ಅಯ್ಯಪ್ಪನಿಗೆ ಕರ್ಪೂರ ಬಹಳ ಇಷ್ಟ ಅದರಿಂದ ಕರ್ಪೂರ ಪ್ರಿಯನೇ ಶರಣಮಯ್ಯಪ್ಪ ಶ್ರೀಗಂಧ ಪ್ರಿಯನೇ ಶರಣಮಯ್ಯಪ್ಪ ವಿಶ್ವಪ್ರಿಯನೇ ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪನಿಗೆ ಅಭಿಷೇಕಕ್ಕಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ಇದರಲ್ಲಿದೆ ಇದನ್ನು ಶ್ರದ್ಧಾಭಕ್ತಿಯಾಗಿ ಇರುಮುಡಿನಲ್ಲಿ ಪ್ರತಿಯೊಂದು ಸಹಿತ ಹಾಕ್ಕೊಂಡು ತದನಂತರ ಇರುಮುಡಿ ಕಟ್ಕೊಳ್ಳುವಂಥದ್ದೇ ಪದ್ಧತಿ ಇನ್ನು ಅಯ್ಯಪ್ಪನಿಗೆ ವಿಶೇಷವಾದಂತಹ ಅಭಿಷೇಕಕ್ಕಾಗಿ ಆದ್ಯ ಗೋಕ್ಷೀರದಿಂದ ಕ್ಷೀರದಿಂದ ದದಿ ಮೊಸರಾಗಿ ಮೊಸರಿಂದ ಬೆಣ್ಣೆಯಾಗಿ ಬೆಣ್ಣೆಯಿಂದ ತುಪ್ಪವಾಗಿರ್ತಕ್ಕಂಥದ್ದು ಗೋಮಾತೆಯ ಅನುಷ್ಠಾನ ಎಷ್ಟು ವಿಶೇಷ ನಮ್ಮ ಭಾರತ ದೇಶದ ಹಿಂದೂ ಸನಾತನ ಧರ್ಮದ ಗೋಮಾತೆಗೆ ಬಹಳ ಪ್ರಶಸ್ತಿಯಾಗಿದೆ ಅದರಿಂದ ಗೋಕ್ಷೀರದಿಂದ ತಯಾರಾದಂತಹ ಈ ಒಂದು ಆದ್ಯ ಅಂದರೆ ತುಪ್ಪ ಈ ತುಪ್ಪವನ್ನೇ ಅಯ್ಯಪ್ಪನಿಗೆ ಅಭಿಷೇಕ ಮಾಡತಕ್ಕಂಥದ್ದು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಸ್ವಾಮಿ ನಿನಗೆ ಅಯ್ಯಪ್ಪ ಜಿನಾಭಿಷೇಕವ ಸ್ವಾಮಿ ನಿನಗೆ ನನ್ನಪ್ಪ ಹಾಲಾಭಿಷೇಕವ ಸ್ವಾಮಿ ನಿನಗೆ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥದ್ದು ಅವಲಂ ಹರಳಂ ಅಂದರೆ ಭತ್ತದ ಹರಳು ಅವಲಕ್ಕಿ ಅದರೊಂದಿಗೆ ಬೆಲ್ಲ ಬೆಲ್ಲ ಗಣಪತಿಗೆ ಪ್ರೀತಿ ಅವಲಕ್ಕಿ ಸುಬ್ರಹ್ಮಣ್ಯೇಶ್ವರನಿಗೆ ಪ್ರೀತಿ ಹಾಗೆ ಭತ್ತದರಳು ಅಯ್ಯಪ್ಪನಿಗೆ ಪ್ರೀತಿ ಸ್ವಾಮಿಯೇ ಶರಣಮಯ್ಯಪ್ಪ 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 ಎಲ್ಲರ ಸಲಹುವ ಬಿಲ್ಲುಗಾರನೇ ಮಾರಪ್ಪ
ಹುಲಿಯ ನೇದಿದ ಮಲ್ಲಶೂರನೆ ಶರಣಪ್ಪ, ಹೂವಿನ ಎದೆಯಲ್ಲಿ ಘಮ ಘಮ ಘಮಿಸುವ ಗಂಧಪ್ಪ, ಕಬ್ಬಿನ ಜಲ್ಲೆಗೆ ಜೇನನ್ನು ನೀಡುವ ಜಾಣಪ್ಪ, ರೂರಿಯ ಮನದಲ್ಲಿ ಪ್ರೇಮ ಬಹರಿಸಿದ ಅಯ್ಯಪ್ಪ, ರೂರಿಯ ಮನದಲ್ಲಿ ಪ್ರೇಮ ಬಹರಿಸಿದ ಅಯ್ಯಪ್ಪ, ಶಬರಿಗೆ ಒಲಿದ ಜೀವದ ಜೀವ ನೀನಪ್ಪ, ಶಬರಿಗೆ ಒಲಿದ ಜೀವದ ಜೀವ ನೀನಪ್ಪ, ಹಾಲಾಭಿಷೇಕವ ಸ್ವಾಮಿ ನಿನಗೆ ಅಯ್ಯಪ್ಪ, ಜಿನಾಭಿಷೇಕವ ಸ್ವಾಮಿ ನಿನಗೆ ನನ್ನಪ್ಪ, ಜಿನಾಭಿಷೇಕವ ಸ್ವಾಮಿ ನಿನಗೆ ನನ್ನಪ್ಪ, ಸ್ವಾಮಿಯೇ 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 ಓಂ ಹರಿಹರ ಸುಧರಾನಂದ ಚಿತ್ತನಯ್ಯನಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಸ್ಥಳ ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯದಲ್ಲಿ ಯಾವ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ನಿತ್ಯ ಅನುಷ್ಠಾನಗಳಿದೆಯೋ ಅದೇ ಪ್ರಕಾರ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯದಲ್ಲೂ ನಿತ್ಯ ಅನುಷ್ಠಾನಗಳು ನಿತ್ಯ ಪೂಜಾ ಕೈಂಕರ್ಯಗಳು ಅದೇ ಪ್ರಕಾರ ನಡೆಯುತ್ತೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಅಯ್ಯಪ್ಪನ್ನು ನಾವು ದರ್ಶನ ಮಾಡಬಹುದು, ಆದರೆ ನಮ್ಮ ಕ್ಯಾಮ್ರಾ ಕಣ್ಗಳಿಂದ ನಿಮಗೆ ದರ್ಶನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವೇ ಸ್ವತಃ ಅಯ್ಯಪ್ಪನ ದರ್ಶನಕ್ಕೆ ಬರಬೇಕು, ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಬೇಕು. ಮಂದಹಾಸದಿಂದ ಬರ್ತಕ್ಕಂಥ ಭಕ್ತರನ್ನು ನಗನಗ್ತಾ ಮಾತಾಡುವಂಥ ಕಲಿಯುಗದ ದೈವ ಶಬರಿಮಲೈ ಸ್ವಾಮಿ ಅಯ್ಯಪ್ಪ, ಅಯ್ಯಪ್ಪನ ಆ ಸುಂದರವಾದಂಥ ಮೂರ್ತಿನ ದರ್ಶನ ಮಾಡಿ, ಮಕರ ಸಂಕ್ರಮಣ ಅಂದರೆ ಜ್ಯೋತಿಯ ವಿಶೇಷವಾಗಿರ್ತಕ್ಕಂಥ ರೂಪ, ಆಕಾಶದಲ್ಲಿ ಬೆಳ್ಳಿಯ ನಕ್ಷತ್ರ, ಜ್ಯೋತಿಯ ದರ್ಶನ, ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಆ ಒಂದು ಶರಣು ಕೂಗು, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಶಬರಿಮಲೆಯಲ್ಲಿ ಯಾವ ಪ್ರಕಾರವಾದಂತಹ ಅನುಷ್ಠಾನ ಪೂಜಾ ಪದ್ಧತಿಗಳಿದೆಯೋ ಅದೇ ಪ್ರಕಾರ ಇಲ್ಲೂ ಸಹಿತ ಅಯ್ಯಪ್ಪನಿಗೆ ಅಭಿಷೇಕ, ಅಲಂಕಾರ, ಪೂಜೆ, ಶಾಸ್ತ್ರಬದ್ಧವಾದಂತಹ ಆಗಮ ಶಾಸ್ತ್ರ ಪ್ರಕಾರ, ಅದರಲ್ಲೂ ವಿಶೇಷವಾಗಿ ಅಯ್ಯಪ್ಪನಿಗೆ ಪೂಜೆಯೇ ಬಹಳ ವಿಶೇಷ. ಅದರಲ್ಲಿ ಇವತ್ತಿನ ದಿವಸ ಇರುಮುಡಿಯ ಸಾನ್ನಿಧ್ಯ, ಇರುಮುಡಿ ಕಟ್ಕೊಳ್ಳಿಕ್ಕಾಗಿ ಜಾಲಹಳ್ಳಿಗೆ ನಾವು ಬಂದಿದ್ದೇವೆ. ನನ್ನೊಂದಿಗೆ ಇವತ್ತು ಯಾತ್ರೆಗೆ ಹೊರಡತಿರ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಸಹಿತ ಶಬರಿಮಲೆ ಯಾತ್ರೆ ಮಾಡ್ತಿದ್ದೀವಿ. ಯಾತ್ರೆಗೆ ಹೊರಡೋಕ್ಕೂ ಮುನ್ನ ಗಣಪತಿಯ ಪ್ರಾರ್ಥನೆ ಮಾಡಿ ನಂತರ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೊರಡೋಕ್ಕೂ ಮುನ್ನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಅಯ್ಯಪ್ಪನ ದರ್ಶನ ಮಾಡಿ ಇಲ್ಲಿಂದ ಯಾತ್ರೆ ಹೊರಡತಕ್ಕಂಥದ್ದು ಪದ್ಧತಿಯಾಗಿದೆ. ಅದರಿಂದ ಅಯ್ಯಪ್ಪನ ಪ್ರಾರ್ಥನೆ ಮಾಡಿ ಇಲ್ಲಿಂದ ಗುರುವಾಯೂರಂತ ನಮ್ಮ ಪ್ರಯಾಣ. ಗುರುವಾಯೂರಲ್ಲಿರ್ತಕ್ಕಂತಹ ಕೃಷ್ಣ ಭಗವಾನನ ದರ್ಶನ ಮಾಡಿಕೊಂಡು ಅಲ್ಲಿಂದ ಎರಿಮಲೆ, ಎರಿಮಲೆಯಿಂದ ಪಂಪ, ಪಂಪಾಯಿಂದ ನಡೆದು ಪರಿಕ್ರಮಿಸುವಂತಹದ್ದೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ. ಅಲ್ಲಿರ್ತಕ್ಕಂತಹ ಸುಂದರವಾದಂತಹ ಮೂರ್ತಿ, ಸುಂದರವಾದಂತಹ ಪ್ರದೇಶ, ಆ ಅರಣ್ಯ ಪ್ರದೇಶದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡುವಂಥದ್ದೇ ನಮ್ಮ ಇಹಪರದಲ್ಲಿ ನಾವು ಮಾಡತಕ್ಕಂತಹ ಪೂರ್ವಜನ್ಮದ ಪುಣ್ಯ. ಆ ಪುಣ್ಯದ ಫಲವೇ ಇವತ್ತು ಸ್ವಾಮಿ ಅಯ್ಯಪ್ಪನ ದರ್ಶನ. ಸ್ವಾಮಿಯೇ ಶರಣಮಯ್ಯಪ್ಪ. ಎದೆಯಲ್ಲಿ ಅಮೃತ ತುಂಬುವ ದೈವಪ್ಪ, ಕಂದನ ಕಣ್ಣಲ್ಲಿ ಮಿಂಚಿ ಹೊಳೆಯುವ ಬೆಳಕಪ್ಪ, ಚಂದ್ರನ ಮೈಯಲ್ಲಿ ಹಾಲಿನ ಕಾಂತಿಯ ಹೊಳೆಯಪ್ಪ, ಸೂರ್ಯನ ಕಿರಣದ ಬಾಣವ ಬಳಸುವ ಚತುರಪ್ಪ, ಬಿದ್ದವರೆಲ್ಲರ ಎತ್ತಿ ಅಪ್ಪುವ ದೊಡ್ಡಪ್ಪ, ಬಿದ್ದವರೆಲ್ಲರ ಎತ್ತಿ ಅಪ್ಪುವ ದೊಡ್ಡಪ್ಪ, ಎಲ್ಲರ ಆತ್ಮದ ಕನ್ನಡಿಯೊಳಗು ನೀನಪ್ಪ, ಎಲ್ಲರ ಆತ್ಮದ ಕನ್ನಡಿಯೊಳಗು ನೀನಪ್ಪ, ಹಾಲಾಭಿಷೇಕವ ಸ್ವಾಮಿ ನಿನಗೆ ಅಯ್ಯಪ್ಪ, ಜಿನಾಭಿಷೇಕವ ಸ್ವಾಮಿ ನಿನಗೆ ನನ್ನಪ್ಪ, ಹಾಲಾಭಿಷೇಕವ ಸ್ವಾಮಿ ನಿನಗೆ ನನ್ನಪ್ಪ, ಜಿನಾಭಿಷೇಕವ ಸ್ವಾಮಿ ನಿನಗೆ ಅಯ್ಯಪ್ಪ, ಜಿನಾಭಿಷೇಕವ ಸ್ವಾಮಿ ನಿನಗೆ ಅಯ್ಯಪ್ಪ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಅಭಿಷೇಕಕ್ಕಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಆದ್ಯ ಅಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ.
ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರವಾಗಿ ಶೀಘ್ರವಾಗಿ ವರುಣನ ಕೃಪೆ ಆಗಬೇಕು, ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಬೇಕು, ವಿಶ್ವ ಶಾಂತಿ ಆಗಬೇಕು, ನಮ್ಮ ಭಾರತ ದೇಶದ ಗಡಿಭಾಗದಲ್ಲಿರ್ತಕ್ಕಂತಹ ಯೋಧರಿಗೆ ಧೈರ್ಯ ಸ್ಥೈರ್ಯವಾಗಬೇಕು, ಪ್ರತಿಯೊಬ್ಬರು ಸಹಿತ ಶಾಂತಿಯುತವಾಗಿ ನೆಮ್ಮದಿಯುತವಾಗಬೇಕು, ವಿಶ್ವಶಾಂತಿಗಾಗಿ, ರಾಜ್ಯದ ಸುಭಿಕ್ಷತೆಗಾಗಿ, ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಕುಟುಂಬ ನೆಮ್ಮದಿಯುತವಾಗಿರಲಿಕ್ಕೋಸ್ಕರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯಕ್ಕೆ, ಹರಿಹರ ಪುತ್ರ ಅಯ್ಯಪ್ಪನಿಗೆ ಅಭಿಷೇಕಕ್ಕಾಗಿ ಈ ರಾಜ್ಯವನ್ನು ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂತಹ ಇರುಮುಡಿ ಉತ್ಸವ, ಇರುಮುಡಿನ ತೆಗೆದುಕೊಂಡು ಶಬರಿಮಲೆಗೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಪಂಪ ಅಲ್ಲಿ ಗಣಪತಿ ದರ್ಶನ ಮಾಡಿ ವಿಶೇಷವಾಗಿರ್ತಕ್ಕಂಥ ಶರಣಗುತ್ತಿ ಆಲಯದ ದರ್ಶನ ಮಾಡಿ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ಇರುಮುಡಿಯನ್ನು ಬೆಚ್ಚಿ ಇದರೊಳಗಿರ್ತಕ್ಕಂಥ ಅಯ್ಯಪ್ಪನಿಗೆ ವಿಶೇಷವಾಗಿರ್ತಕ್ಕಂಥ ತುಪ್ಪವನ್ನು ಅಯ್ಯಪ್ಪನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಮದಗಜ ವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಶರಣಮಯ್ಯಪ್ಪ, ನಿನ್ನ ದಾಸನು ನಾನಪ್ಪ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಶರಣಮಯ್ಯಪ್ಪ, ನಿನ್ನ ದಾಸನು ನಾನಪ್ಪ. ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ಯಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜ ವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಚಂದನಾಭಿಷೇಕ ಪ್ರಿಯನೇ, ಅಭಿಷೇಕ ಪ್ರಿಯನೇ, ಸ್ವಾಮಿಯೇ 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 ಸ್ವಾಮಿಯೇ. ಕಂದನ ರೀತಿ ನೀನು ಧ್ಯಾನ ಯೋಗ ತಿಳಿಸಯ್ಯ, ಸ್ವಾಮಿ ಹರಿಯ ಕಂದನ ರೀತಿ ನೀನು ಭೋಗ ಭಾಗ್ಯ ಬೆಳೆಸಯ್ಯ, ಈಶ ಕಂದನ ರೀತಿ ನೀನು ಧ್ಯಾನ ಯೋಗ ತಿಳಿಸಯ್ಯ, ಬಾಳಲಿ ನೆಮ್ಮದಿ ನೀಡೋ ನನ್ನಪ್ಪ. ಶರಣಂ ಶರಣಂ ಅಯ್ಯಪ್ಪ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಶರಣಂ ಅಯ್ಯಪ್ಪ, ನಿನ್ನ ದಾಸನು ನಾನಪ್ಪ. ಪಂದಳೇಶನ ಕಂದನೆ ಶರಣಂ ಕರುಣೇ ತೋರಪ್ಪ, ಶರಣಂ ಶರಣಂ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಕಂಡೇ ಕಾನನ ವಾಸಾ
ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ ಶ್ರೀ ಕೇಶದಿಂಪಾದನ ಕಂಡೇ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಕರ್ಮಾನಂದ ನಿನ್ನ ನಾಮ ಸಂಕೀರ್ತನ ಅಸುಲಭ ಸಾಫಲ್ಯ ನಿನ್ನ ವರದಾನ ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ ಕಾನನವಾಸ ಕಲಿಯುಗ ಸ್ವಾಮಿಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ಗುರುವಿನ ಗುರುವೇ ಎನ್ ಗುರುನಾಥ ಎನ್ ಕುಲದೈವ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ಎನ್ ಗುರುನಾಥ ಎನ್ ಕುಲದೈವ ಸ್ವಾಮಿಯೇ ವಿರಲು ಕಾನನವೆಲ್ಲ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮ್ಮಪ್ಪ 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 ಎನ್ ಗುರುನಾಥ ಎನ್ ಕುಲದೈವ ಸ್ವಾಮಿಯೇ ಅಯ್ಯಪ್ಪೋ ಗುರುವೆನ್ ಗುರುವೇ ಎನ್ ಗುರುನಾಥ ಎನ್ ಕುಲದೈವ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ಎನ್ ಗುರುನಾಥ ಎನ್ ಕುಲ ದೈವ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮ್ಮಪ್ಪ ಸ್ವಾಮಿದಿಂದ ಗತೋಂ ತೋಂ ಅಯ್ಯಪ್ಪದಿಂದ ಗತೋಂ ತೋಂ ಭಗವಾನಿಂದ ಗತೋಂ ತೋಂ ಸ್ವಾಮಿದಿಂದ ಗತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳೇ, ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ ಈಗ ಹೊರಡ್ತಾ ಇದ್ದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ, ನಮ್ಮ ಯಾತ್ರೆ
ಭಗವಂತನ ಆಶೀರ್ವಾದವನ್ನು ಪಡೆದು ರಾಜ್ಯಕ್ಕೆ ಸುಭಿಕ್ಷ ಉಂಟಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆಯಾಗಿ ವಿಶ್ವಶಾಂತಿಯಾಗಿ ಮತ್ತೊಮ್ಮೆ ತಿಳಿಸಿದ್ದೀನಿ, ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂತಹ ವೀರ ಯೋಧರಿಗೆ, ಭಾರತಾಂಬೆಯ ಹೆಮ್ಮೆಯ ಪುತ್ರರಿಗೆ ಒಳ್ಳೆಯದಾಗಲಿ, ಜೊತೆಗೆ ನಾಡಿನಾದ್ಯಂತ ರಾಜ್ಯದಾದ್ಯಂತ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ. ಮಹಿಷಿ ಮರ್ದನನೆ ಅಯ್ಯಪ್ಪನೇ ಮನದೋ ಧ್ಯಾನಿಸಿ ಆರಾಧಿಸುವೆ, ಮಹಿಷಿ ಮರ್ದನನೆ ಅಯ್ಯಪ್ಪನೇ ಮನದೋ ಧ್ಯಾನಿಸಿ ಆರಾಧಿಸುವೆ. ಹನ್ನಿ ಸ್ವಾಮಿ ಸಂಘವು ಗುರುಸ್ವಾಮಿ ಸಂಘವು ದುಡಿಯ ಬಡಿದು ಶಕ್ತಿ ಪಡೆದು ಬೇಟ ಕುಣಿದಿದೆ. ಹನ್ನಿ ಸ್ವಾಮಿ ಸಂಘವು ಗುರುಸ್ವಾಮಿ ಸಂಘವು ದುಡಿಯ ಬಡಿದು ಶಕ್ತಿ ಪಡೆದು ಬೇಟ ಕುಣಿದಿದೆ. ದರ್ಗದಲ್ಲಿ ಕಾಣಿಕೆ ಇಟ್ಟು ಬಾವರ ಸ್ವಾಮಿಯ ಅನುಗ್ರಹ ಕೊಟ್ಟು ಬಾವರ ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ. ಬೆಂಗಳೂರಿನಲ್ಲಿ ಇರುಮುಡಿ ಕಟ್ಕೊಂಡು ಅಯ್ಯಪ್ಪನ ಭಕ್ತರು ಎಲ್ಲರ ಸಮ್ಮುಖದಲ್ಲಿ ವಿಶೇಷವಾದಂಥ ರೀತಿ ಅಯ್ಯಪ್ಪನ ಆರಾಧನೆ ಮಾಡಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸಾನ್ನಿಧ್ಯದಿಂದ ಅಲ್ಲಿಂದ ದರ್ಶನ ಮಾಡಬೇಕು ಅಂಥೇಳಿ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ದರ್ಶನ, ಅಲ್ಲಿ ಅಯ್ಯಪ್ಪನ ದರ್ಶನ ಮಾಡಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿ ಇರುಮುಡಿನ ಕಟ್ಕೊಂಡು ಅಲ್ಲಿಂದ ಬಂದಂತಹದ್ದು ಮೈಸೂರಿಗೆ. ಮೈಸೂರಿನಿಂದ ವಿಶೇಷವಾದಂತಹ ರೀತಿ ನಂಜುಂಡೇಶ್ವರನ ಸಾನ್ನಿಧ್ಯ, ನಂಜುಂಡೇಶ್ವರನ ಸಾನ್ನಿಧ್ಯದಿಂದ ಗುಂಡ್ಲುಪೇಟೆ, ಗುಂಡ್ಲುಪೇಟೆಯಿಂದ ಬಂಡೀಪುರ, ಬಂಡೀಪುರಕ್ಕೆ ಬಂದಾಯಿತು, ಕೇರಳ ಬಾರ್ಡರ್ ಬಂದಾಯಿತು. ಈಗ ನಾವು ಕೇರಳಲ್ಲಿದ್ದೀವಿ, ಆದರೂ ಕನ್ನಡದಲ್ಲಿರ್ತಕ್ಕಂತಹದ್ದು ಒಂದು ವಿಶೇಷತೆ ನೋಡಬಹುದು. ಅಂದರೆ ಇದೊಂದು ಚೆಕ್ ಪೋಸ್ಟ್ ಆದ್ದರಿಂದ ಇಲ್ಲಿ ಕನ್ನಡನೂ ಇದೆ, ಜೊತೆಗೆ ಕೇರಳ ಸಾಮ್ರಾಜ್ಯ ಇಲ್ಲಿ. ಕೇರಳಗೆ ಬಂದಾಯಿತು, ಕೇರಳ ರಾಜ್ಯದಲ್ಲಿ ನಾವಿದ್ದೇವೆ. ಇಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಭಕ್ತರು ಯಾರೊಬ್ಬರು ಬಂದರೂ ಈ ಚೆಕ್ ಪೋಸ್ಟಲ್ಲಿ ಬಂದು ಅವರ ವೆಹಿಕಲ್ನ ಇಲ್ಲಿ ಬಂದು ನೋಂದಣಿ ಮಾಡಿಕೊಂಡೇ ಮುಂದೆ ಹೊರಡ್ತಕ್ಕಂಥದ್ದು. ಆದರೂ ಈ ಸುತ್ತಮುತ್ತ ದಟ್ಟವಾದಂತಹ ಅರಣ್ಯ, ಅರಣ್ಯದಲ್ಲಿ ಆನೆಗಳ ಕಾಟನೂ ಜಾಸ್ತಿ ಇದೆ, ಹೆಚ್ಚೆಚ್ಚು ಆನೆಗಳು ದಂಡ ದಂಡಾಗಿ ಬರುತ್ತೆ. ಆನೆಗಳಿದೆ, ಜಿಂಕೆಗಳಿದೆ, ಅಭಯಾರಣ್ಯ. ಆದರೆ ಅರಣ್ಯ ಮಧ್ಯದಲ್ಲಿ ಬರಬೇಕಾದರೆ ಯಾರೊಬ್ಬರಾದರೂ ಸಹಿತ ಇಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕುವಂಥದ್ದು, ಗಲೀಜು ಹಾಕುವಂಥದ್ದು, ಅಥವಾ ಏನಾದರೂ ತಿಂದಿರ್ತಕ್ಕಂಥದ್ದು ಅಂತಿಂಥ ಪದಾರ್ಥಗಳನ್ನು ಹಾಕುವಂಥದ್ದು ಮಾಡಿದ್ರೆ ಇಲ್ಲಿರ್ತಕ್ಕಂತಹ ವನ್ಯಪ್ರಾಣಿಗಳು ಆ ಪ್ಲಾಸ್ಟಿಕ್ಕು ಅಂತಿಂಥದ್ದನ್ನು ತಿಂದು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಬರ್ತಕ್ಕಂತಹ ಯಾತ್ರಿಕರು ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ಅಯ್ಯಪ್ಪನ ದರ್ಶನ ಮಾಡಿ ಹಾಗೆ ಯಾವುದೇ ವನ್ಯಜೀವಿಗಳಿಗೆ ವನ್ಯಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು. ಸಾಧ್ಯವಾದಷ್ಟು ಪ್ರತಿಯೊಬ್ಬರಲ್ಲೂ ಭಗವಂತನ ಕಾಣಬೇಕು.
ಅನುರೇಣ ತೃಣಕಾಷ್ಟವು ಸಹಿತ ಭಗವಂತನ ಅಧೀನ ಹಾಗೆ ಜಲಚರಗಳಿರ್ಬೋದು ಪ್ರಾಣಿ ಪಕ್ಷಿಗಳಿರ್ಬೋದು ಎಲ್ಲವೂ ಭಗವಂತನ ಸೃಷ್ಟಿ ಆ ಭಗವತ್ ಸೃಷ್ಟಿಯನ್ನು ನಾವು ಹಾಳು ಮಾಡಬಾರದು ಅದಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಅಯ್ಯಪ್ಪನ ದರ್ಶನಕ್ಕೆ ಪ್ರತಿಯೊಬ್ಬರು ಮುನ್ನಡೆಯೋಣ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾಯೋಜಕರಾದ ಜೋಶಿರವರು ಕೇರಳ ಮೂಲದವರು ಮಹರ್ಷಿವಾಣಿಯ ಶಬರಿಮಲೆ ಯಾತ್ರೆಯ ಕಾರ್ಯಕ್ರಮಕ್ಕೆ ಅವರೇ ಸ್ವತಃ ನಿಂತು ಸಹಕಾರವನ್ನು ನೀಡಿದರು ಪ್ರಯಾಣ ಕ್ಷೇತ್ರ ದರ್ಶನದ ಆಡಳಿತದ ನಿಯಮಗಳ ಸೂಕ್ತ ವ್ಯವಸ್ಥೆ ನಿರ್ವಹಣೆ ಕಾರ್ಯದಲ್ಲಿ ಸಹಕಾರ ನೀಡಿ ಗುರುವಾಯೂರು ಕ್ಷೇತ್ರಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಮತ್ತು ಅವರ ಕುಟುಂಬ ಭೇಟಿ ನೀಡಿದಾಗ ಗುರುಜಿರವರಿಗೆ ಆತ್ಮೀಯವಾಗಿ ಸನ್ಮಾನಿಸಿದರು ಕರುಣೆಯ ತೋರುವ ಶರಣೆಂದವರಿಗೆ ಕರುಣೆಯ ತೋರುವ ದಯಾಸಾಗರ ಸ್ವಾಮಿ ಅಯ್ಯಪ್ಪ ಶರಣೆಂದವರಿಗೆ ಕರುಣೆಯ ತೋರುವ ದಯಾಸಾಗರ ಸ್ವಾಮಿ ಅಯ್ಯಪ್ಪ ಕೇರಳದ ಕಾನನದಿ ನೆಲೆಯಾಗಿರುವೆ ನಿರುತವು ಭಕ್ತರ ಸಂಗದಿ ನಲಿವೆ ಕೇರಳದ ಕಾನನದಿ ನೆಲೆಯಾಗಿರುವೆ ನಿರುತವು ಭಕ್ತರ ಸಂಗದಿ ನಲಿವೆ ಇರುಮುಡಿ ಹರಕೆಯ ಪಡೆಯುತ್ತ ಇರುಮುಡಿ ಹರಕೆಯ ಪಡೆಯುತ್ತ ನೂರ್ಮಡಿ ಶುಭ ಫಲ ನೀಡುವೆ ನೂರ್ಮಡಿ ಶುಭ ಫಲ ನೀಡುವೆ ತಾರಕ ಬ್ರಹ್ಮನೇ ಎರಿಮೇಲಿ ಅಯ್ಯಪ್ಪನೇ ತಾರಕ ಬ್ರಹ್ಮನೇ ಎರಿಮೇಲಿ ಅಯ್ಯಪ್ಪನೇ ಅನ್ನದಾನ ಪ್ರಭುವೇ ಶಬರಿಗಿರಿಯ ಸಿರಿಯೇ ನಿನ್ನನೇ ನಂಬಿದ ಭಕ್ತರ ಕರ ಬಿಡಿದು ಶರಣೆಂದವರಿಗೆ ಕರುಣೆಯ ತೋರುವ ದಯಾಸಾಗರ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪನ ವ್ರತಾನುಷ್ಠಾನ ಮಹತ್ವಪೂರ್ಣವಾದುದು ಏಕೆಂದರೆ ಅಯ್ಯಪ್ಪನ ಆರಾಧನೆಯಲ್ಲಿ ಭಕ್ತಿ ಪೂಜೆ ನಿಯಮ ಪಾಲನೆ ಮಾತ್ರವಲ್ಲ ಅಗಾಧವಾದ ಮೌಲ್ಯಗಳೂ ಅಡಗಿವೆ ಮಾನವತಾವಾದ ನೈತಿಕ ಜೀವನಕ್ಕೆ ಅನುಸರಿಸಬೇಕಾದ ರೀತಿ ನೀತಿಗಳು ವಿನಯ ಶಿಸ್ತುಬದ್ಧ ಜೀವನದ ಕಟ್ಟುಪಾಡುಗಳು ಕೋಪ ತಾಪಗಳ ನಿಯಂತ್ರಣ ದುಷ್ಟ ಚಟಗಳಿಗೆ ಕಡಿವಾಣ ಮುಖ್ಯವಾಗಿ ಸ್ವಾವಲಂಬನೆ ಕಲಿಯಲು ಮನಸ್ಸನ್ನು ದೇಹವನ್ನು ಸಿದ್ಧಪಡಿಸುವ ನಿಯಮ ಪ್ರತಿಯೊಬ್ಬರೂ ಕಲಿಯಲೇಬೇಕಾದ ಪಾಠ ಉದ್ಧೃತ ಮಹಿಮೆಯ ಪಂದಡ ಕಂದನೆ ತಿರುವಾಭರಣ ವಿಭೂಷಣನೇ ತಿರುವಾಭರಣ ವಿಭೂಷಣನೇ ಧಾರ್ಮಿಕ ಸುಜನರ
ಕಾಯ್ವನಿ ಧಾರ್ಮಿಕ ಸುಜನರ ಕಾಯ್ವನಿ ಭಸ್ಮಾಂಗರಾಗನಿ ತುಪ್ಪಾಭಿಷೇಕ ಪ್ರಿಯನೇ ಭಸ್ಮಾಂಗರಾಗನಿ ತುಪ್ಪಾಭಿಷೇಕ ಪ್ರಿಯನೇ ಸ್ವಾಮಿ ಮಣಿಕಂಠನೇ ಹರಿಚಂದನ ಪ್ರಿಯನೇ ಭಾಗ್ಯದ ಬಾಡಿನ ಬಲುಮೆಯ ತೋಡುತ್ತಿರುವೆ ಶರಣೆಂದವರಿಗೆ ಕರುಣೆಯ ತೋರುವ ದಯಾಸಾಗರ ಸ್ವಾಮಿ ಅಯ್ಯಪ್ಪ ಶರಣೆಂದವರಿಗೆ ಕರುಣೆಯ ತೋರುವ ದಯಾಸಾಗರ ಸ್ವಾಮಿ ಅಯ್ಯಪ್ಪ ಶರಣೆಂದವರಿಗೆ ಕರುಣೆಯ ತೋರುವ ದಯಾಸಾಗರ ಸ್ವಾಮಿ ಅಯ್ಯಪ್ಪ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಗುರುವಾಯೂರಪ್ಪನ ದರ್ಶನಕ್ಕೆ ನಾವು ಬಂದಿದ್ದೇವೆ ಕರ್ನಾಟಕದ ಸಮಸ್ತ ಅಭಿಮಾನಿ ದೇವರುಗಳೇ ಗುರುವಾಯೂರಪ್ಪನ ದರ್ಶನ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಜೊತೆಗೆ ರಾಜ್ಯದ ಜನತೆ ಸುಭಿಕ್ಷವಾಗಿರಲಿ ಅಂತ ನಮ್ಮದೊಂದು ಪ್ರಾರ್ಥನೆ ಸಹಸ್ರಶೀ ವೃಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿ ವಿಶ್ವದೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಧಮುವ್ಯಂ ಉತಾಮೃತ ಸ್ವಸ್ಯೇಷಾನ ಯದನ್ಹೇನಾತಿರೋಹತಿ ಏತಾವಾನಸ್ಯ ಮಹಿಮ ಅಧೋಧ್ಯಾಯಾಗುಶ್ಚ ಪುರುಷ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ನಮಃ ಶ್ರೀ ಕಾಂತಾಯ ಕಲ್ಯಾಣ ನಿಧೇನಿಧೀಸ್ವಿನಾಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ಕೃಷ್ಣಂ ವಂದೇ ಜಗದ್ಗುರು ಜಗತ್ತಿನಲ್ಲಿ ಗುರುವಾಗು ದಾರಿದೀಪವಾಗು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ದರ್ಶನ ಕೊಡ್ತಾ ಈ ಕ್ಷೇತ್ರದಲ್ಲಿ ನೆಲೆದಿಂದಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಗುರುವಾಯೂರಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ನಾವು ಈಗಿರ್ತಕ್ಕಂಥದ್ದು ಎರಿಮೆಲೆಯಲ್ಲಿ ಎರಿಮೆಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿಂದ ವಾವರ್ ಸ್ವಾಮಿನ ಸಹಿತ ದರ್ಶನ ಮಾಡಿಕೊಂಡು ವಾವರ್ ಸ್ವಾಮಿ ಅಂದರೆ ಈ ಒಂದು ಎರಿಮೆಲೆಯಲ್ಲಿರ್ತಕ್ಕಂತಹ ಧರ್ಮಶಾಸ್ತ್ರನ ಸಾನ್ನಿಧ್ಯದ ಮುಂಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಮಸೀದಿ ಇದೆ. ಮಸೀದಿಯಲ್ಲಿ ಹೋಗಿ ಶ್ರದ್ಧಾಭಕ್ತಿಯಿಂದ ಅಲ್ಲಿ ಪ್ರಾರ್ಥನೆ ಮಾಡಿ ಅದಾದ ನಂತರ ಮುಂದೆ ಶಿವನ ಸಾನ್ನಿಧ್ಯ ಇದೆ. ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ವಿಶೇಷವಾದಂಥ ರೀತಿ ಪಂಪ ಪ್ರಯಾಣ ಬೆಳೆಸಬೇಕು. ಭಕ್ತರು ಇಲ್ಲಿಂದಲೇ ತಮ್ಮ ಕಾಲ್ನಡಿಗೆಯನ್ನು ಪ್ರಾರಂಭಿಸ್ತಾರೆ. ಎರಿಮೆಲೆಯಿಂದ 48 ಮೈಲಿ ದೂರ ಅಂತ ಹೇಳ್ತಾರೆ.
ಅಂತಹ ವಿಶೇಷವಾಗಿರ್ತಕ್ಕಂಥ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಭಕ್ತರು ಇಲ್ಲಿ ಬಂದು ವೇಟೆ ತುಳಿ ಆಡಿ ಮೈಗೆಲ್ಲ ಬಣ್ಣವನ್ನು ಹಚ್ಚಿಕೊಂಡು ವಿಶೇಷವಾದಂಥ ರೀತಿ ಅಯ್ಯಪ್ಪನಿಗೆ ಶರಣು ಕೂಗಿ ಶ್ರದ್ಧಾಭಕ್ತಿಯಿಂದ ಭಕ್ತಿ ಪರಾಕಾಷ್ಠೆ ಮೆರೀತಾರೆ. ಇಲ್ಲಿ ಜಾತಿ ಮತ ಭೇದವಿಲ್ಲ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಮಸೀದಿಯಲ್ಲಿರ್ತಕ್ಕಂತಹ ವಾವರ್ ಪೂಜಿತ ದೈವಮೇ ಶರಣಮಯ್ಯಪ್ಪ. ವಾವರ್ ಸ್ವಾಮಿ ಸಹಿತ ಇಲ್ಲಿ ಬಂಧು ಬಾಂಧವರಾದ್ದರಿಂದ ಹಿಂದೂ ಮುಸಲ್ಮಾನ್ ಎಂಬತಕ್ಕಂತಹ ಭೇದ ಭಾವ ಇಲ್ಲಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ಎರಿಮೆಲೆ ಶ್ರೀ ಧರ್ಮಶಾಸ್ತ್ರ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ತಿಂದಕ ತೋಂ ತೋಂ, ಸ್ವಾಮಿ ತಿಂದಕ ತೋಂ ತೋಂ. ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ. ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ, ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ. ಸ್ವಾಮಿ ಅಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಒಂಬೇ ಬಾಲಕನೇ ಶರಣಮಯ್ಯಪ್ಪ. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ಪುಣ್ಯಜನ ಪಂಪೆಯಲ್ಲಿರ್ತಕ್ಕಂಥ ಪಂಪ ಸ್ನಾನ, ಇದು ಪುಣ್ಯದ ಸ್ನಾನ. ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಈ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ಪಂಪ ಗಣಪತಿಗೆ ದರ್ಶನ ಮಾಡಿಕೊಂಡು ನಂತರ ಶಬರಿಮಲೆ ಬೆಟ್ಟ ಹಾಕುವಂಥದ್ದು ಇಲ್ಲಿನ ಪದ್ಧತಿ. ಇರುಮುಡಿ ತರತಕ್ಕಂತಹ ಪ್ರತಿಯೊಬ್ಬ ಯಾತ್ರಿಗಳು ಪಂಪ ಸ್ನಾನ ಮಾಡ್ತಕ್ಕಂಥದ್ದು. ಪಂಪಾ ನದಿಯ ಸ್ನಾನ, ಪಂಪ ತೀರ್ಥ, ಪಂಪ ಭೋಜನ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಆಶ್ರಿತ ವತ್ಸಲನೇ ಶರಣಮಯ್ಯಪ್ಪ, ಅನಾಥ ರಕ್ಷಕನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಕಂಡಾಗ ಅಳುದ ನದಿಯನ್ನು ಕಳ್ಳು ನೀರಲ್ಲಿ ಇಡಲು ಈ ಕಾಲ್ಗಳನ್ನು, ನೋವೆಲ್ಲ ಮರೆತು ಸಂತೋಷವೇನು, ಶರಣೆಂಬ ಕೂಗೆ ಇಲ್ಲ ಬೇರೇನು. ಕರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇನು, ಬಲು ಕಠಿಣವಾದ ಆ ಬೆಟ್ಟವನ್ನು ಏರಿ ಇಳಿವಾಗ ಆ ತೃಪ್ತಿಯೇನು. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಸ್ವಾಮಿಯೇ ಪಂಪಾಯಿಂದ ಸ್ವಾಮಿಯ ಸನ್ನಿಧಾನಕ್ಕೋಸ್ಕರ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ ಪ್ರತಿಯೊಬ್ಬ ಭಕ್ತರು ಸಹಿತ ಇರುಮುಡಿ ನಿಂತ್ಕೊಂಡು ಈ ಪ್ರಕಾರ ನಡೀತಕ್ಕಂಥದ್ದು. ಯಾಕೆಂದರೆ ಇಲ್ಲಿಂದ ಹೊರಡಬೇಕಾದ್ರೆ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇರುಮುಡಿ ತೆಗೆದುಕೊಂಡೇ ಹೊರಡಬೇಕು, 18 ಮೆಟ್ಟಲನ್ನ ಹತ್ತಲೇಬೇಕು.
ಆ 18 ಮೆಟ್ಟಲುಗಳನ್ನು ಹತ್ತಬೇಕಾದರೆ ಇರುಮುಡಿ ಇದ್ದರೆ ಮಾತ್ರನೇ, ಇರುಮುಡಿ ಇಲ್ಲದಿದ್ದರೆ ಯಾರೊಬ್ಬರಿಗೂ ಸಹಿತ ಮೆಟ್ಟಲು ಹತ್ತಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ವೈಶಿಷ್ಟ್ಯತೆ ವಿಶೇಷತೆ ಇರತಕ್ಕಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ನಾವು ಪಂಪಾಯಿಂದ ಯಾತ್ರೆ ಹೊರಟಿದ್ದೀವಿ. ಧಾರಾಕಾರ ಮಳೆ, ಮಳೆಯಾದರೂ ಏನೇ ಆದರೂ ಸಹಿತ ಸ್ವಾಮಿ ದರ್ಶನ ಆಗಲೇಬೇಕು. ಸ್ವಾಮಿಯ ದರ್ಶನ ನಮ್ಮೆಲ್ಲರ ಚಿತ್ತ ಅಯ್ಯಪ್ಪನತ್ತ, ಅಯ್ಯಪ್ಪನ ಧ್ಯಾನ, ಅಯ್ಯಪ್ಪನ ಪೂಜೆ ಒಂದೇ ಇವತ್ತು ನಮ್ಮ ಕಣ್ಣು ಕಾಣತಕ್ಕಂತಹದ್ದು. ಅದರಿಂದ ಶ್ರದ್ಧಾಭಕ್ತಿಯಾಗಿ ಅಯ್ಯಪ್ಪನ ಕಡೆ ಪ್ರತಿಯೊಬ್ಬರು ಸಹಿತ ನಡೀತಾ ಇರತಕ್ಕಂಥದ್ದು. ಪ್ರಪ್ರಥಮವಾಗಿ ಮಹಾಗಣಪತಿಯ ದರ್ಶನ ಆಗಬೇಕು. ಕನ್ಯಮೂಲ ಗಣಪತಿ ಭಗವಾನೇ, ಕನ್ಯಮೂಲ ಗಣಪತಿ ಭಗವಾನೇ, ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯಪ್ಪ, ಅಯ್ಯಪ್ಪ ರಾಮಪ್ಪ, ಅಯ್ಯಪ್ಪ ಕೃಷ್ಣಪ್ಪ, ಅಯ್ಯಪ್ಪ ಹರವರ್ಧ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಸ್ವಾಮಿಯೇ, ಇಪ್ಪ ಪೋರೆ ಮಲೆಗೆ ಸ್ವಾಮಿ ಕಾಣ, ಸ್ವಾಮಿ ಕಾಣ ಮೋಕ್ಷಂಗೇಟ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಶರಣಮ್ಮಪ್ಪ, ಅಯ್ಯಪ್ಪ ಬತ್ತಿಯಪ್ಪ, ಅಯ್ಯಪ್ಪ ಕೃಷ್ಣಪ್ಪ, ಅಯ್ಯಪ್ಪ ನಾರಾಯಣವಾಸ, ಅಯ್ಯಪ್ಪ ಅಲಿಗೆವರ್ಧ, ಅಯ್ಯಪ್ಪ ದೇವಂದಿ ದೇವ, ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ನದಿ, ಅಯ್ಯಪ್ಪ ನದಿ, ಅಯ್ಯಪ್ಪ ಅಯ್ಯಪ್ಪನ ನಂಬಿರಲು ಈ ಮನ, ಅಯ್ಯಪ್ಪನ ನಂಬಿರಲು ಈ ಮನ, ಭಯಂಕರ ಕಾಡುಗಳು ಹೂಬನ, ಅಯ್ಯಪ್ಪನ ಭಜಿಸಿರಲು ನಾಲಿಗೆ, ಸಾವು ನೋವ ಅಂಜಿಕೆಯು ಯಾರಿಗೆ, ಅಯ್ಯಪ್ಪನ ನಂಬಿರಲು ಈ ಮನ, ಅಯ್ಯಪ್ಪನ ನಂಬಿರಲು ಈ ಮನ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಅಯ್ಯಪ್ಪ ಸ್ವಾಮಿಯ ಜನನ ಇದು ಬಹಳ ವಿಶೇಷ. ಅಯ್ಯಪ್ಪನ ಜನನವಾದದ್ದು ಹಸುರ ಸಂಹಾರಕ್ಕೋಸ್ಕರ, ಮಹಿಷಿನ ಮರ್ದನ ಮಾಡಲಿಕ್ಕಾಗಿ ಅಯ್ಯಪ್ಪನ ಜನನವಾಯಿತು. ಅಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದಟ್ಟವಾದಂತಹ ಅರಣ್ಯದಲ್ಲಿ ಪುಟ್ಟ ಬಾಲಕನಾಗಿ ಹರಿಹರ ಪುತ್ರನಾಗಿ ಜನಿಸ್ತಾನೆ. ಹರಿಹರ ಪುತ್ರನಾಗಿ ಜನಿಸಿದಂತಹ ಅಯ್ಯಪ್ಪ ಪಂದಳ ರಾಜನಾದಂತಹ ರಾಜಕುವರನಿಗೆ ವಿಶೇಷವಾದಂತಹ ರೀತಿ ಅರಣ್ಯದಲ್ಲಿ ಪರಿಕ್ರಮಿಸುವಾಗ ಆಗ ಸಿಕ್ಕಂತಹದ್ದು ಮಣಿಕಂಠ. ಅಂತಹ ಮಣಿಕಂಠನ ಮೂರ್ತಿನ ತಾವಿಲ್ಲಿ ನೋಡಬಹುದು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಶರಣಂ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಂ ಅಯ್ಯಪ್ಪ. ಹೆಜ್ಜೆಯ ಹಾಕಿ ಕುಣಿಯುತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು. ಹೆಜ್ಜೆಯ ಹಾಕಿ ಕುಣಿಯುತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ತಾರಸ್ಥಾಯಿಯ ಸ್ವರದಲ್ಲಿ ಹೇಳಿರಿ ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ. ಗಗನವ ಮುಟ್ಟಲಿ ನಮ್ಮಯ ಧ್ವನಿಯು ಸ್ವಾಮಿ ನಮ್ಮಪ್ಪ, ಸ್ವಾಮಿ ನಮ್ಮಪ್ಪ, ಸ್ವಾಮಿ ನಮ್ಮಪ್ಪ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಹೆಜ್ಜೆಯ ಹಾಕಿ ಕುಣಿಯುತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು, ಸ್ವಾಮಿ ಶರಣೆಂದು. ಅಂತ
ಕಾಂತವು ಲೋಹವ ಸೆಳೆಯುವ ಹಾಗೆ, ಸುಮವು ಭ್ರಮರವ ಕರೆಯುವ ಹಾಗೆ, ಕಾಂತವು ಲೋಹವ ಸೆಳೆಯುವ ಹಾಗೆ, ಸುಮವು ಭ್ರಮರವ ಕರೆಯುವ. ವ್ರತ ಮಾತ್ರವಲ್ಲದೆ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಎಲ್ಲಾ ಮೌಲ್ಯಗಳು ತುಂಬಿದ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನ ಸಾರ್ವಕಾಲಿಕವಾದುದು. ವ್ರತಾನುಷ್ಠಾನದಲ್ಲಿ ಮುಖ್ಯವಾಗಿ ಸ್ವಾಮಿ ಎಂಬ ಸಂಬೋಧನೆ. ಚಿಕ್ಕವರು ದೊಡ್ಡವರು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಸ್ವಾಮಿ ಎಂದು ಕರೆಯುವ, ವಿನಯದಿಂದ ಮಾತನಾಡಿಸುವ ನಿಯಮ ಅತ್ಯುನ್ನತವಾದುದು. ಸದಾ ಕೋಪ ತಾಪದಿಂದ ತುಂಬಿದ ಮನಸ್ಸು ಈ ವ್ರತಾಚರಣೆಯ ಸಂದರ್ಭದಲ್ಲಿ ಪ್ರತಿಯೋರ್ವರನ್ನೂ ವಿನಯಪೂರ್ವಕವಾಗಿ ಮಾತನಾಡಿಸುವ, ಗೌರವ ನೀಡುವ ಗುಣ ಮನುಷ್ಯ ಕಾಲಪೂರ್ತಿ ಅನುಸರಿಸಿದರೆ ಎಷ್ಟು ಚಂದ ಅಲ್ವೇ? ಈ ಗುಣ ಮಾನವತಾವಾದದ ಸಂಕೇತವಾಗಿದೆ ಎನ್ನಬಹುದು. ಸ್ವಾಮಿಯ ಒಲಿಸುವ ಗುಟ್ಟು ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಹೆಜ್ಜೆಯ ಹಾಕಿ ಕುಣಿಯುತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು, ಸ್ವಾಮಿ ಶರಣೆಂದು. ಶ್ರದ್ಧೆಯಿಂದಲೇ ವ್ರತವನ್ನು ಮಾಡಿ ನಾಮ ಜಪದಲ್ಲಿ ಶಾಂತಿಯ ನೋಡಿ, ಶ್ರದ್ಧೆಯಿಂದಲೇ ವ್ರತವನ್ನು ಮಾಡಿ ನಾಮ ಜಪದಲ್ಲಿ ಶಾಂತಿಯ ನೋಡಿ, ಗುರುಸ್ವಾಮಿಗಳ ಜೊತೆಯಲ್ಲಿ ಕೂಡಿ ಶಬರಿನಾಥನ ಯಾತ್ರೆಯ ಮಾಡಿ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, 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 ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಹೆಜ್ಜೆಯ ಹಾಕಿ ಕುಣಿಯುತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು, ಸ್ವಾಮಿ ಶರಣೆಂದು, ಸ್ವಾಮಿ ಶರಣೆಂದು, ಸ್ವಾಮಿ ಶರಣೆಂದು. ಓಂ ಸ್ವಾಮಿ, ಓಂ ಸ್ವಾಮಿ. ಶಬರಿಮಲೆಯ ಪ್ರಧಾನ ಆಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರವಳೆ, ತಾವು ಮನೆಯಲ್ಲೇ ಕೂತು ಶಬರಿಮಲೆಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುತ್ತಿದ್ದೀರಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಲ್ಲವೇ? ಇಂತಹ ಭಾಗ್ಯವನ್ನು ಕರುಣಿಸಿರ್ತಕ್ಕಂಥದ್ದು ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ. ಇವತ್ತು ಸ್ವಾಮಿಯ 18 ಮೆಟ್ಟಲುಗಳನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಈಗ ರಾತ್ರಿ ಕಾಲ, ಅದರಿಂದ ಬೆಳಗಿನ ಶುಭ ಮುಹೂರ್ತದಲ್ಲಿ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ 18 ಮೆಟ್ಟಲುಗಳು ಮತ್ತು ಮುಂಭಾಗದಲ್ಲಿರ್ತಕ್ಕಂತಹ ಕದವನ್ನು ತೆಗೆದು, ತದನಂತರ ಸ್ವಾಮಿಗಳು ಇರುಮುಡಿಯನ್ನು ಹೊತ್ತು ಬರತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಈ 18 ಮೆಟ್ಟಲುಗಳನ್ನು ಹತ್ತಿ ಅದಾದ ನಂತರ ಭಗವಂತನ ದರ್ಶನ ಮಾಡುವಂತಹ ಕಾಯಕ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಬಂದಿತು ಮಕರ ಸಂಕ್ರಾಂತಿ, ಬಂದಿತು ಮಕರ ಸಂಕ್ರಾಂತಿ, ಹೇಗಿತು ಎಲ್ಲ ಭ್ರಾಂತಿ, ಬಂದಿತು ಮಕರ ಸಂಕ್ರಾಂತಿ, ಹೇಗಿತು ಎಲ್ಲ ಭ್ರಾಂತಿ, ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ, ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ, ಬಂದಿತು ಮಕರ ಸಂಕ್ರಾಂತಿ, ಬಂದಿತು ಮಕರ ಸಂಕ್ರಾಂತಿ.
ಜ್ಯೋತಿಯೇ ದೈವದ ಸಾಕ್ಷಾತ್ಕಾರ ಜ್ಯೋತಿಯೇ ದೈವದ ಸಾಕ್ಷಾತ್ಕಾರ ಜ್ಯೋತಿಯೇ ಶಾಸ್ತನ ಅವತಾರ ನಾಸ್ತಿಕರಲ್ಲೂ ನವ ಸಂಸ್ಕಾರ ನಾಸ್ತಿಕರಲ್ಲೂ ನವ ಸಂಸ್ಕಾರ ಆಸ್ತಿಕ ಜನರ ಉದ್ಧಾರ ಬಂದಿತು ಮಕರ ಸಂಕ್ರಾಂತಿ ನೀಗಿತು ಎಲ್ಲ ಭ್ರಾಂತಿ ಇನ್ನು ಅಯ್ಯಪ್ಪನ ವ್ರತಾಚರಣೆಯಲ್ಲಿ ನೈತಿಕ ಜೀವನಕ್ಕೆ ಬೇಕಾದ ರೀತಿ ನೀತಿಗಳು ಅಡಕವಾಗಿದೆ ಎನ್ನಬಹುದು. ಮನುಷ್ಯ ತನ್ನ ಜೀವನದ ಪಯಣದಲ್ಲಿ 10 ಹಲವು ಚಟಗಳನ್ನು ಕಲಿತು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಹದಗೆಡಿಸಿಕೊಳ್ಳುತ್ತಾನೆ. ನಂತರ ಈ ಚಟಗಳನ್ನು ನಿಯಂತ್ರಿಸಲು ನಿಗ್ರಹಿಸಿಕೊಳ್ಳಲು ಪರಿತಪಿಸುತ್ತಾನೆ. ಅಂತಹ ಸಂದರ್ಭಗಳಲ್ಲಿ ವ್ರತ ಪೂಜೆ ಮುಂತಾದ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಆ ಚಟಗಳ ಮೇಲೆ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸುತ್ತಾನೆ. ಇಂತಹ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಲೆ ಧಾರಣೆ ಸೂಕ್ತವಾದುದು. ಏಕೆಂದರೆ ಯಾವ ವ್ರತಗಳಲ್ಲೂ ಇರದ ಕಟ್ಟುಪಾಡುಗಳು ಈ ವ್ರತದಲ್ಲಿದೆ ಎನ್ನಬಹುದು. ನಿಯಮಬದ್ಧವಾದ ಜೀವನ ಶೈಲಿ ನಮ್ಮ ದೇಹದ ಮನಸ್ಸಿನ ಆರೋಗ್ಯಕ್ಕೆ ನಮ್ಮ ಪ್ರಗತಿಗೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ 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 ಹದಿನೆಂಟು ಮೆಟ್ಟಿಲನು ಅದ್ಭುತ ಬಂದೇ ಅಯ್ಯಪ್ಪನ ಸನ್ನಿಧಿಯ ಸೇರುತ್ತ ನಿಂದೇ ಹದಿನೆಂಟು ಮೆಟ್ಟಿಲನು ಅದ್ಭುತ ಬಂದೇ ಅಯ್ಯಪ್ಪನ ಸನ್ನಿಧಿಯ ಸೇರುತ್ತ ನಿಂದೇ ಇರುಮುಡಿಯ ನಿನ್ನ ಬಳಿಗೆ ಹೊತ್ತು ತಂದೆ ನಾನು ನನ್ನದು ಎಂಬ ಸ್ವಾರ್ಥವ ತೊರೆದೆ ಇರುಮುಡಿಯ ನಿನ್ನ ಬಳಿಗೆ ಹೊತ್ತು ತಂದೆ ನಾನು ನನ್ನದು ಎಂಬ ಸ್ವಾರ್ಥವ ತೊರೆದೆ ಗೈದಿರುವ ಪಾಪಗಳು ನೀಗಿತುವಾಗ ಹೃದಯದಲ್ಲಿ ಹೊಸ ಹರುಷದ ಆವೇಗ ಗೈದಿರುವ ಪಾಪಗಳು ನೀಗಿತುವಾಗ ಹೃದಯದಲ್ಲಿ ಹೊಸ ಹರುಷದ ಆವೇಗ ಹದಿನೆಂಟು ಮೆಟ್ಟಿಲನು ಹತ್ತುತ ಬಂದೆ 48 ದಿನಗಳ ಕಾಲ ಅನುಸರಿಸುವ ನಿಯಮಬದ್ಧ ಜೀವನ ಮನುಷ್ಯನ ಅಶಿಸ್ತನ್ನು ಬದಲಿಸಬಲ್ಲದು. 48 ದಿನಗಳ ಕಾಲ ನಾವು ಅನುಸರಿಸುವ ಈ ನಿಯಮ ಇಡೀ ಜೀವನಕ್ಕೆ ಅನುಸರಿಸಿಕೊಂಡರೆ ನಮ್ಮ ಬದುಕು ಸಾರ್ಥಕವೆನಿಸುತ್ತದೆ. ಅಷ್ಟು ಮಹತ್ವಪೂರ್ಣವಾದ ವ್ರತ ಈ ಅಯ್ಯಪ್ಪನ ವ್ರತ. ಪ್ರೀತಿಯಲ್ಲಿ ದರ್ಶನ ತಂದು ಪುನೀತನಾಗಿ ಮಾಡು ನನ್ನೆದೆಯಲ್ಲಿ ನಿಂದು ಭಕ್ತ ಕೋಟಿ ಸಾಗರದೆ ನಾನೊಂದು ಬಿಂದು ಭಕ್ತ ಕೋಟಿ ಸಾಗರದೆ ನಾನೊಂದು ಬಿಂದು ಕರುಣೆ ತೋರು ನೀನು ಹರಸುತ ಬಂದು ಭಕ್ತ ಕೋಟಿ ಸಾಗರದೆ ನಾನೊಂದು ಬಿಂದು ಅಯ್ಯಪ್ಪ 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 ಅಯ್ಯಪ್ಪನ ಸನ್ನಿಧಿಯ ಸೇರುತ್ತ ನಿಂದೇ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಶರಣ
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿ ಬೇಡ ನೀ ಬಿಡಬೇಡ ಸ್ವಾಮಿ ಪಾದಗಳ ಬಿಡಬೇಡ ಎಂದೆಂದು ನೀ ಬಿಡಬೇಡ ಅಯ್ಯಪ್ಪನ ಪಾದವ ಬಿಡಬೇಡ ಬಿಡಬೇಡ ನೀ ಬಿಡಬೇಡ ಸ್ವಾಮಿ ಪಾದಗಳ ಬಿಡಬೇಡ ಎಂದೆಂದು ನೀ ಬಿಡಬೇಡ ಅಯ್ಯಪ್ಪನ ಪಾದವ ಬಿಡಬೇಡ ಬಿಡಬೇಡ ಓಂ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ನಿತ್ಯವೂ ಸೇವಾರಾಧನೆ ಮಾಡತಕ್ಕಂಥ ರಾಜೀವ ತಂದ್ರಿಯವರು ಮೇಲ್ಶಾಂತಿ ಇಲ್ಲಿ ಪ್ರತಿನಿತ್ಯದ ಕೈಂಕರ್ಯಗಳನ್ನು ಸ್ವಾಮಿಗೆ ಉದಯಾಸ್ತಮಾನ ಸೇವೆ ಹಾಗೂ ಅಭಿಷೇಕ ಪಂದಳ ರಾಜ ಪಂದಳ ಕೋರಣ ವಿಶೇಷವಾದಂತಹ ಅನುಷ್ಠಾನಗಳನ್ನು ಪೂಜಾ ಪದ್ಧತಿಗಳನ್ನು ನಿರಂತರವಾಗಿ ನಡೆಸ್ಕೊಂಬಂದಿದ್ದಾರೆ ನಮ್ಮ ರಾಜ್ಯದ ಜನತೆಗೆ ಶ್ರೀಗಳಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ ರಾಜ್ಯ ಸುಭಿಕ್ಷತೆಗೋಸ್ಕರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಬಳಿ ಪ್ರಾರ್ಥನೆ ಆಗಿದೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ನಿತ್ಯ ಸೇವೆ ಮಾಡ್ತಿರ್ತಕ್ಕಂಥ ಕಂಡರು ರಾಜೀವ ತಂತ್ರಿಯವರ ಆಶೀರ್ವಾದವನ್ನು ಸಹಿತ ಪಡೆಯೋಣ ಸ್ವಾಮಿ ಶರಣಂ ഇന്ന് മഹർഷി ഡോക്ടർ ആനന്ദ് ഗുരുജി ശബരിമല സന്ദർശിച്ചിരിക്കുകയാണ് ഞങ്ങൾക്കൊക്കെ വളരെയധികം സന്തോഷമുണ്ട് അദ്ദേഹത്തിൻ്റെ ഇത് സന്ദർശനം കൊണ്ട് ശബരിമല ധന്യമായി എന്ന് വിചാരിക്കുന്നു കർണാടക ജനങ്ങൾക്കും വേണ്ടി അദ്ദേഹം ഇവിടെ വന്ന് പ്രാർത്ഥിച്ചു രാജ്യത്തിൻ്റെ എല്ലാവിധ അഭിവൃദ്ധിയും ആശീർവാദങ്ങളും ഉണ്ടാകണമെന്ന് ഞാനും പ്രാർത്ഥിക്കുന്നു സ്വാമി ശരണം സ്വാമിയെ ശരണമയ്യപ്പ ಮೇಲ್ಶಾಂತಿ ಅವರು ಅವರ ಅಮೃತ ನುಡಿಯಿಂದ ಕರ್ನಾಟಕ ಜನತೆಗೆ ನೆಮ್ಮದಿಯಾಗಿರಲಿ ಕರ್ನಾಟಕದಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಎಲ್ಲವೂ ಸಹಿತ ಸುಭಿಕ್ಷೆ ತಂದಿರಲಿ ಅಂತ ಹೇಳಿ ನಾನು ಸಹಿತ ಅಯ್ಯಪ್ಪನ ಪ್ರಾರ್ಥನೆ ಮಾಡ್ತೀನಿ ಅಂತ ಮೇಲ್ಶಾಂತಿಯವರು ತಂತ್ರಿಯವರ ಸಹಿತ ಹೇಳಿದ್ದಾರೆ ಅವರ ಆಶೀರ್ವಾದವನ್ನು ಪಡೆದು ಇನ್ನು ಮಾಳಿಗಾಪುರತ್ತಮ್ಮೆ ತಾಯಿ ಮಾತಾಯಿನ ವಿಶೇಷವಾದಂತಹ ಮಾಳಿಗಾಪುರತ್ತಮ್ಮೆಯ ಭಗವತಿನ ದರ್ಶನ ಮಾಡಿ ಬರೋಣ ಅಂಬಾ ಯಾದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥೆ ನಮಸ್ತಸ್ಸೈ 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 ನಮೋ ನಮಃ ಇಲ್ಲದೆ
ಕಳವ ತೊರೆದು ಜಾನಿಯಾದೆ ಬಾಲ್ಯದಲೇ ನೀ ರಾಜಭೋಗವ ತೊರೆದು ಜಾನಿಯಾದೆ ಓಂ ಸ್ವಾಮಿ ಈ ಶರಣಮಯ್ಯಪ್ಪ ಮಾಳಿಗಾಪುರತಮ್ಮೆ ಮಾತಾಯೇ ಈ ಶರಣಮಯ್ಯಪ್ಪ ಸ್ವಾಮಿಯೇ ಈ ಶರಣಮಯ್ಯಪ್ಪ ಭಗವತಿಯೇ ಈ ಶರಣಮಯ್ಯಪ್ಪ ಜಾತವೇದ ಸೇಸನ ವಾಮ ಸೋಮ ಮರಾದಿಯೋ ನಿಧ ದಿವೇದ ಸನಃಪರ್ಷತ ದುರ್ಗಾಣಿ ವಿಶ್ವಾ ನಾವೇ ವಸಿಂಧು ದುರಿತಾತ್ಯಗ್ನಿ ಸ್ವಾಮಗ್ನಿವರ್ಣಾಂತಮ ಸಾಧ್ವಲಂತೀಂ ವೈಲೋಚನೀಂ ಕನ್ಮಬಲೇ ಸುಷ್ಟಾ ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಬದ್ಧೇ ಸುಧರ ಸುಧರಸೇ ನಮಃ ಅಗ್ನೇ ತ್ವನ್ಬಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವೃತ ದುರ್ಗಾಣಿ ವಿಶ್ವಾ ಓಷ್ಠಪತ್ವೇಂ ಬಹುದಾರ್ಭುವೀಂ ಭವಾತೋಕಾಯದನಯಾಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದ ಸಂಧನ್ನ ನಾವಾದುರಿತಾಹಿಬರ್ಷೀಂ ತಾವೀಗ ನೋಡ್ತಾ ಇರತಕ್ಕಂಥದ್ದು ಭಗವತಿಯ ಮಾಳಿಗಾಪುರತ್ತಮ ದೇವಸ್ಥಾನ ಮಾಳಿಗಾಪುರತ್ತಮ ದೇವಸ್ಥಾನದಲ್ಲಿ ಅಮ್ಮನವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂತಹ ಭಕ್ತರು ಸಹಿತ ಪೂರ್ಣ ಫಲವನ್ನು ಅಂದರೆ ತೆಂಗಿನಕಾಯಿನ ಭೂಮಿಯಲ್ಲಿ ಉರುಳಿಸ್ತಕ್ಕಂಥದ್ದು ಅವರ ಮನೋಕಾಮನೆಗಳ ಸಿದ್ಧಿಗೋಸ್ಕರ ಪೂರ್ಣ ಫಲವನ್ನು ಭೂಮಿಯಲ್ಲಿ ಉರುಳಿಸಿ ತಾಯಿಗೆ ಭಕ್ತಿಯಿಂದ ಅರಿಕೆಯನ್ನು ತೀರಿಸ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸೇವೆ ಜೊತೆಗೆ ಅಂದು ಮಾತು ಕೊಟ್ಟಿದ್ದರಿಂದ ಇಂದಿನವರೆಗೂ ನಿರಂತರವಾಗಿ ಅಯ್ಯಪ್ಪನ ದರ್ಶನಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಮಾಳಿಗಾಪುರತ್ತಮ ದೇವಿಯ ಇಲ್ಲಿಯೂ ಸಹಿತ ಬಂದು ಭಕ್ತರ ದರ್ಶನ ಮಾಡಿ ಹೊರಡುತ್ತಾರೆ. ಇದಾದ ನಂತರ ಇನ್ನು ಮುಂದೆ ನೋಡ್ತಕ್ಕಂಥದ್ದು ವಾವರ್ ಪೂಜಿತ ದೈವ ವಾವರ್ ಸ್ವಾಮಿಗೂ ಸಹಿತ ಇಲ್ಲಿ ಆಸ್ಥಾನ ಇದೆ. ಬರ್ತಕ್ಕಂತಹ ಭಕ್ತರು ಮಾಳಿಗಾಪುರತ್ತಮ್ಮೆಯನ್ನು ಹೇಗೆ ದರ್ಶನ ಮಾಡ್ತಾರೋ ಅದೇ ಪ್ರಕಾರ ವಾವರ್ ಪೂಜಿತ ದೈವನ್ನೂ ದರ್ಶನ ಮಾಡ್ತಾರೆ. ಇನ್ನು ಅತ್ತ ನಾಗದೇವರ ವಿಶೇಷವಾಗಿರ್ತಕ್ಕಂತಹ ನಾಗವನ ಜೊತೆಗೆ ಅವರವರ ದೃಷ್ಟಿದೋಷ ನಿವಾರಣಾರ್ಥಕ್ಕಾಗಿ ಈ ಪ್ರಕಾರವಾಗಿ ವಾದ್ಯ ಜೊತೆಗೆ ಅವರ ಜನ್ಮ ನಕ್ಷತ್ರ ಗ್ರಹದೋಷಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಲಿಮೇಡು ಜೊತೆಗೆ ಸತ್ಯಮಾನ್ಪಡಿ ಪಣ್ಣು 18 ಅಧಿಪತಿಯ ಈ ಧರ್ಮಶಾಸ್ತ್ರ ನಿಂತಿರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ಬಂದು ಅವರ ದೋಷಗಳೆಲ್ಲವೂ ಸಹಿತ ದೂರವಾಗಿ ಮುಂದೆ ಅವರ ಭವಿಷ್ಯತ್ತು ಬಹಳಷ್ಟು ವಿಶೇಷವಾಗಿರಲಿ, ಭವಿಷ್ಯತ್ತನ್ನು ಪ್ರಜ್ವಲಿಸೋಕ್ಕೋಸ್ಕರ ಇಂತಹ ಒಂದು ನಾದ ಇಂತಹ ಒಂದು ವೇದ ಜೊತೆಗೆ ಇಲ್ಲಿ ದರ್ಶನ ಇದೆಲ್ಲವೂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸತ್ಯಮಾನ್ಪಡಿ ಪಣ್ಣು 18 ಪಡಿ ಅಧಿಪತಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಅಯ್ಯಪ್ಪನ ಭಕ್ತರು ಯಾವೊಬ್ಬ ಭಕ್ತರಾದರೂ ಸಹಿತ ಇರುಮುಡಿ ಕಟ್ಕೊಂಡು ಬಂದರೆ ಇಲ್ಲಿರ್ತಕ್ಕಂತಹ 18 ಮೆಟ್ಲುಗಳನ್ನೇ ಹತ್ತಿ ಹೊರಡ್ತಕ್ಕಂಥದ್ದು. 18 ಮೆಟ್ಲುಗಳನ್ನು ಹತ್ತಿ ಹೊರಟು ಸ್ವಾಮಿನ ದರ್ಶನ ಮಾಡುವಂಥದ್ದೇ ಮಹಾಭಾಗ್ಯ. ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ್ರ, ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ್ರ, ಹರಿಹರ ಸುತ ನೀನು ಶರಣೋ ಅಯ್ಯಪ್ಪ. ನಯ್ಯಾಭಿಷೇಕ ಪ್ರಿಯನೇ, ತೇನಾಭಿಷೇಕ ಪ್ರಿಯನೇ, ಕಾನನ ವಾಸನೇ, ಕಲಿಯುಗ ವರ್ಧನೇ, ಸ್ವಾಮಿಗಳ ಸನ್ನಿಧಾನವೇ ಸ್ವಾಮಿಯೇ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅಭಿಷೇಕಕ್ಕೆ ಅಂತ ತರತಕ್ಕಂಥ ವಿಶೇಷವಾದಂತಹ ತುಪ್ಪ ತುಂಬಿರ್ತಕ್ಕಂಥ ಕಾಯಿನ ತುಪ್ಪವನ್ನು ಅಭಿಷೇಕಕ್ಕೆ ಕೊಟ್ಟು ಅಭಿಷೇಕವಾದ ನಂತರ ಈ ಕಾಯಿನ ಈ ಒಂದು ವಿಶೇಷವಾಗಿ ನಡೀತಿರ್ತಕ್ಕಂತಹ ಯಜ್ಞಕುಂಡದಲ್ಲಿ ತುಪ್ಪದ ಕಾಯನ್ನು ಹಾಕುವಂಥದ್ದು ಪದ್ಧತಿ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ, ಬೇಡಿದ ವರಗಳನ್ನು ಶೀಘ್ರವಾಗಿ ದೈಪಾಲಿಸ್ತಕ್ಕಂತಹ ಕಲಿಯುಗ ವರದ ಕಾನನವಾಸ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ದೀಪದಿ ಬೆಳಗಿದವೋ ನಿನ್ನ ಕರ್ಪೂರದ ಆರತಿ ತುಪ್ಪದ ದೀಪದಿ ಬೆಳಗಿದವೋ ನಿನ್ನ ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ್ರ, ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ್ರ.
ಭೂತವಂದಿತ ಭೀತನಾಶನ ನೀನೇ ಅಯ್ಯಪ್ಪ ಭೂತವಂದಿತ ಭೀತನಾಶನ ನೀನೇ ಅಯ್ಯಪ್ಪ ಮಣಿಕಂಠ ರೂಪ ಪಂದಳ ಶಿಶುವೇ ದುರಿತ ನಾಶ ರೂಪ ಮಣಿಕಂಠ ರೂಪ ಪಂದಳ ಶಿಶುವೇ ದುರಿತ ನಾಶ ರೂಪ ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ ಹರಿಹರ ಸುತ ನೀನು ಶರಣೋ ಅಯ್ಯಪ್ಪ ಹರಿಹರ ಸುತ ನೀನು ಶರಣೋ ಅಯ್ಯಪ್ಪ ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ ಶಬರಿಮಲೈ ವಾಸ ನೀನು ಶ್ರೀ ಧರ್ಮಶಾಸ್ತ ಶಬರಿಮಲೈ ವಾಸ ಮಕರ ಸಂಕ್ರಾಂತಿ ಹಬ್ಬದ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮಸ್ಕಾರ